ಬಿಲ್ಡರ್ ಮಾಫಿಯಾಕ್ಕೆ ಬಲಿ ಚರ್ಚೆ ಮಾಡ್ತಾ ಇದ್ದು ಗೋಪಾಲ್ ರೆಡ್ಡಿ ಅವರೇ. ಈಗ ಬಿದ್ದಿರೋದೊಂದು ಬಿಲ್ಡಿಂಗು, ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ನಡೀತಾ ಇರೋದೆಲ್ಲವೂ ಕೂಡ ಎಲ್ಲ ಇಲ್ಲೀಗಲ್ ಅಲ್ಲೇ ಸರ್. ಅಲ್ಲಿ ಯಾವುದು ಏನು ಪ್ರಾಪರ್ ಯಾವುದು ಪ್ರಾಪರ್ ಆಗಿ ಲೀಗಲ್ ಆಗಿ ಯಾವುದು ಇಲ್ಲ. ಅಲ್ಲಿ ಕೊಟ್ಟಿರೋದು 3 ಫ್ಲೋರ್ಗೆ ಬನ್ನಿ, 6 ಫ್ಲೋರ್ 7 ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಕ್ಯೂರಿಂಗ್ ಇಲ್ಲ, ಒಳ್ಳೆ ಸ್ಟೀಲ್ ಇಲ್ಲ. ಇವರದು ನನ್ನ ಸ್ನೇಹಿತರು ಹೇಳ್ದಂಗೆ ಅಲ್ಲಿ ಯಾರು ಸ್ಟ್ರಕ್ಚರ್ ಅಲ್ಲಿ ಇಂಜಿನಿಯರೇ ಇಲ್ಲ, ಯಾರ ಗಾರೆ ಮೇಸಿ ಕೊಟ್ಬಿಡೋದು ಕಟ್ಸ್ಬಿಡೋದು. ಬನ್ನಿ ಅಲ್ಲಿ ಕಣ್ಣಲ್ಲಿ ನೋಡಿ, ಯಾವ್ದಾದ್ರೂ ಸರಿ ಲೀಗಲ್ ಆಗ ಸರೌಂಡಿಂಗ್ ಅಲ್ಲಿ ಒಂದು ಬಿಲ್ಡಿಂಗ್ ಇದ್ರೆ ಕಣ್ಣಲ್ಲಿ ನೋಡಿ. ನಿಮ್ಮ ಏರಿಯಾ ಶಾಸಕರು ಕಾರ್ಪೊರೇಟರ್ ಏನ್ ಮಾಡ್ತಾರೆ? ಅದೇ ಹೇಳ್ದಲ್ಲ ಸರ್, ಎಲ್ಲ ಇಲ್ಲ ಕಾರ್ಪೊರೇಟರ್, ಕಾರ್ಪೊರೇಟರ್ ಅಬ್ಜೆಕ್ಷನ್ ಮಾಡಿದ್ರೆ ಮೇಲೆಯಿಂದ ಫೋನ್ ಮಾಡಿಸ್ತಾರೆ, ನಮ್ಮ ಹುಡುಗ ಸುಮ್ಮನೆ ಇರಪ್ಪ ಅಂತ. ಸೊ ಇದನ್ನ ಕವಿತಾ ರೆಡ್ಡಿ ಅವರೇ, ಇದನ್ನ ತಡೆಯೋದು ಹೇಗೆ ಅಂತ ನೋಡಿದ್ರೆ, ಕಾರ್ಪೊರೇಟರ್ ಕೂಡ ನಾಗೇಶ್ ಸರ್ ಅವರು ಹೇಳ್ತಾ ಇದ್ರು ಒಂದು ಪ್ರೊಫೆಷನಲ್ ಸೆಟಪ್ ಇರಬೇಕು ಅಂತ. ಈಗ ಒಂದು ಕಂಪನಿ ಓಪನ್ ಮಾಡಿ, ಪ್ರೊಫೆಷನಲ್ ಸೆಟಪ್ ಅಂತ ಹೇಳಿದ್ರೆ ಕ್ರೆಡಾ ಅಂತ ಒಂದಿದೆ, ಅವರೇ ಸೆಲ್ಫ್ ರೆಗ್ಯುಲೇಷನ್ ಅವರಿಗೆ ಅವರೇ ಹಾಕೊಂಡಿದ್ದಾರೆ. ಅದನ್ನ ನಾವು ನರಸಿಂಹರು ಅದನ್ನ ಏನಂತ ಕರಿಬೇಕು, ಕ್ರೀಡೆಯಲ್ಲ ಒಂದು ಅಸೋಸಿಯೇಷನ್, ಅವರ ಅವರ ಒಂದು ಆಂಬಿಟ್ ಅಲ್ಲಿ ಎವರಿ ಮನೆಗೆ ಬಂದು ಕ್ವಾಲಿಟಿ ಚೆಕ್ ಮಾಡೋದು ಖಂಡಿತ ಇಲ್ಲ. ಒಂದು ಎರಡನೇದಾಗಿ ಈಗ ನೀವು ಮೇಡಮ್ನ ಕೇಳ್ತಿದ್ರಿ ಇದು ಹೇಗೆ ಸಿ, ಕಾರ್ಪೊರೇಟ್ರು ಮೇಯರು ಅವರೆಲ್ಲ ಏನೋ, ಜಸ್ಟ್ ಐ ಆಮ್ ಟೆಲಿಂಗ್ ಯು, ಅವ್ರು ಬಂದ್ರೇನು ಅವರಿಗೆ ಎಷ್ಟು ಟೆಕ್ನಿಕ್. ಈಗ ನಾನು ಅಥವಾ ಅವರು ಮೇಯರ್ ಆದ್ರೆ ಕಾರ್ಪೊರೇಟ್ ಆದ್ರೆ ನಮ್ಗೊಂಥರ ಇದು ಬರ್ತಿರುತ್ತೆ, ಏನಪ್ಪ ಇದೆಲ್ಲ ಅಂತ. ಅವ್ರಿಗೆ ಒಂದು ನಾಲೆಜ್ ಬೇಕು, ಆ ನಾಲೆಜ್ ಇಲ್ಲ. ಇನ್ನೊಂದು ಪ್ರೊಫೆಷನಲ್ ಸೆಟಪ್ ಅಂತಂದ್ರೆ ಏನಾಗೋಗ್ತಿದೆ ಅಂತಂದ್ರೆ, ಪ್ರೊಫೆಷನಲ್ ಸೆಟಪ್ ಅದನ್ನ ಮಾಡ್ಬೋದು ಅಷ್ಟೇ. ಈ ಮೇಯರ್ ಅವರು ಸೇರ್ಕೊಂಡು ಪ್ರೊಫೆಷನಲ್ ಸೆಟಪ್ ಇದೇನಪ್ಪ ನಿನ್ನ ಹತ್ರ, ನಮ್ಮ ಏರಿಯಾದಲ್ಲಿದೆ, ನಿಮ್ ಇಂಜಿನಿಯರ್ ಯಾರು? ಈಗ ನೀವು ದೊಡ್ಡ ದೊಡ್ಡ ಕಾಮಗಾರಿನಲ್ಲಿ ನೋಡಿದಿರಲ್ಲ, ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ, ಇದು ಯಾವಾಗಾಯ್ತು ಗೊತ್ತಾ? ಇದು 10-15 ವರ್ಷದ ಹಿಂದೆನೆ ಕೂಡ ಅದನ್ನ ಒಂದು ರೂಲ್ ತಂದ್ರು, ಯಾರ ಕಾಂಟ್ರಾಕ್ಟ್ರು ಎಷ್ಟು ದುಡ್ಡು ಮಾಡಿದ್ರು, ಯಾಕೆಂದ್ರೆ ನಾಳೆ ಏನ ಕಳಪೆ ಕೆಲಸ ಆದ್ರೆ ಅವ್ನು ಹಿಡಿಬಹುದು ಅಂತ. ಹಾಗೇನೆ ಈ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಬೇಕು. ಈಗ ನಾನು ಆರ್ಮಿ ಬ್ಯಾಕ್ ಗ್ರೌಂಡ್ ಇಂದ ಬಂದವನು, 1000-1000 ಕೋಟಿಗಳಷ್ಟು ಮನೆ ಕಟ್ಟಿ ಬಂದಿದ್ದೀನಿ. ಎಲ್ಲಾ ಇದನ್ನು ನೋಡಿ, ನೀವು ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಹಾಕಿರ್ತೀವಿ, ಇದರಲ್ಲಿ ಎಷ್ಟು ಹಣದ್ದು, ಯಾರು, ಏನು ಅಂತ. ಅದ್ರ